बेळगाव जिल्ह्यातील रायबाग तालुका प्रशासनात तहसीलदार बदली होण्यास ग्रहण लागले असून आठवड्याला एक तहसीलदार बदली झाल्याने तालुका प्रशासन दिशाहीन झाले आहे. इथे कोणी ऐकणारे नसून शेतकरी आणि सार्वजनिकांना समस्या झाल्या असून पायाभूत सुविधा दडल्या गेल्या आहेत. गेल्या 7-8 महिन्यात रायबाग तालुका प्रशासनात एकही तहसीलदार स्थिर राहिले नसून आठवड्याला तहसीलदाराची बदली होत आहे. कोणतेही काम घेऊन मिनी विधानसौधला गेले तर बस तहसीलदार बदलले असून दुसरे येणार आहेत असे सांगण्यात येते. आठवड्यानंतर विचारण्यास गेले तरीही तेच उत्तर देण्यात येते. यामुळे शेतकरी तसेच सार्वजनिकांचे कामे अर्धवट राहिल्याने नाहक त्रास सहन करावा लागत आहे. या कार्यालयात शेकडो नागरिक आपली समस्या घेऊन येतात पण वाहनांसाठी पार्किंगची व्यवस्था नाही. महिला आणि पुरुषांसाठी शौचालयाची ही व्यवस्था नसून उन्हात तहानलेल्यांना पाण्याचीही व्यवस्था नाही म्हणून नागरिकातून संताप व्यक्त करण्यात येत आहे. यावेळी शेतकरी आंदोलनकर्ता त्यागराज कदम यांनी आपली प्रतिक्रिया व्यक्त केली आहे. रायबाग तहसीलदार कचेरी बंद्रे हा तहसीलदारवर इल्ल. ಮೊನ್ನೆ ಒಬ್ಬರು ತಹಸೀಲ್ದಾರು, ನಿನ್ನೆ ಒಬ್ಬರು ತಹಸೀಲ್ದಾರು, ನಾಳೆ ಯಾರೋ ಗೊತ್ತಿಲ್ಲ. ಈ ಪರಿಸ್ಥಿತಿನಲ್ಲಿ ನಮ್ಮ ರಾಯಬಾಗ ತಾಲೂಕು ಆಡಳಿತ ನಡೆದಿದೆ. ತಾಲೂಕಿನ ಗುರುನ ಗಟ್ಟಿಲ್ಲ. ಹಾಗಾಗಿ ಈ ತಹಸೀಲ್ದಾರ್ ಆಫೀಸ್ಗೆ ಒಬ್ಬರು ವಾರಸ್ದಾರ ಗಟ್ಟಿ ವಾರಸ್ದಾರ ಬೇಕಾಗಿದ್ದಾರೆ. ಆ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು. ಸರ್ಕಾರ ಸಹಿತ ಅಧಿಕಾರದೊಳಗೆ ಅಧಿಕಾರಿಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ. ಆ ದೃಷ್ಟಿಕೋನ ಇಟ್ಕೊಂಡು ಅದನ್ನ ಒಂದು ಬಂಡವಾಳ ಮಾಡಿಕೊಂಡಂಥ ಈ ತಹಸೀಲ್ದಾರ್ ಕಚೇರಿಗೆ ಬರ್ತಕ್ಕಂಥ ಸಾರ್ವಜನಿಕರ ಕೆಲಸ ಏಜೆಂಟ್ರ ಕೈಯಾಗಿ ಸಿಕ್ಕೈತಿ. ಅಧಿಕಾರಿಗಳಿಗೆ ಸಿಕ್ಕಿಬಿಟ್ಟು ಏಜೆಂಟ್ರ ಕೈಯಾಗ ಏಜೆಂಟ್ರ ಹೇಳಿದಟ್ ರೊಕ್ಕ ಕೊಡ್ತೈತಿ, ಅವು ಕೆಲಸ ಮಾಡ್ಕೊಂಡು ಹೋಗೈತಿ. ಇದು ಒಂದು ಕಡೆ. ಇನ್ನು ಅಡ್ಡದಿಡ್ಡಿ ಗಾಡಿ ಹಚ್ಚಿದಾರೆ ಅಂತೇಳಿ ಮಾಧ್ಯಮದ ಮಿತ್ರರು ನನಗೆ ಕೇಳಿದರು. ಅಡ್ಡದಿಡ್ಡಿ ಗಾಡಿ ಹಚ್ಚಿದಾರಪ್ಪ, ಎಲ್ಲರೂ ರೈತರೇ ಹಚ್ಚಿದ್ದಾರೆ. ಇಲ್ಲೊಂದು ಸರಿಯಾದಂಥ ನೆರಳಿನ ವ್ಯವಸ್ಥೆ ಇಲ್ಲ. ಆ ಕಾರಣಕ್ಕೆ ಎಲ್ಲೆಂದರಲ್ಲೇ ಗಾಡಿಗಳು ನಿಲ್ಲಿಸಿದ್ದಾರೆ. ಅವರು ಒಂದು ಸರಿಯಾದಂಥ ವ್ಯವಸ್ಥೆ ಮಾಡಬೇಕಾಗಿತ್ತು, ಮಾಡಿಲ್ಲ. ಇನ್ನು ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ನೋಡಿದ್ರೆ ಅಲ್ಲೇನೋ ಯಾರೋ ಹೋಟ್ಲ್ ಹಾಕಿದ್ದಾರೆ. ಆ ಹೋಟ್ಲಿಗೆ ಹೋಗ್ಬೇಕು. ನಾವೇನೋ ಹೋಟ್ಲಿಗೆ ಹೋಗ್ತೀವಿ, ಆದರೆ ಹಳ್ಳಿಯಿಂದ ಬಂದಂಥ ಹೆಣ್ಮಕ್ಕಳು ಏನು ಮಾಡಬೇಕು? ಇದು ಒತ್ತಡಿಗಿರಲಿ, ನೀರು ಹೋಗಿ ತೆಳಗಡೆ ಕುಡಿನೂ ಎಲ್ಲರೂ ಕುಡಿನೂ ಆ ಮಾತು ಬೇರೆ. ಆದ್ರೆ ಈ ಕ್ರಿಯಾಕರ್ಮಗಳಂತ ಹೇಳ್ತಾರಲ್ಲ, ಒಂದು ಎರಡು ಅಂತೇಳಿ ಅವೇನಾದರೂ ಬಂದರೆ ಎಲ್ಲಿ ಹೋಗ್ಬೇಕಪ್ಪ? ಶೌಚಾಲಯ ವ್ಯವಸ್ಥೆನೇ ಇಲ್ಲ. ಶೌಚಾಲಯದ ವ್ಯವಸ್ಥೆ ಸ್ವಚ್ಛ ಭಾರತ ಅಂತೇಳಿ ಹೇಳಕತ್ತಿದ್ದೀರಿ, ಮನೆಗೊಂದು ಶೌಚಾಲಯ ಕಟ್ಟ್ರಿ ಅಂತೇಳಿ ಜಗತ್ತನ್ನ ಸಾರಕತ್ತೈತಿ. ಆದ್ರೆ ಈ ನಮ್ಮ ತಹಸೀಲ್ದಾರ ಕಚೇರಿನಲ್ಲಿ ಒಂದೇನೋ ಹಳೆ ಶೌಚಾಲಯ ಇದೆ, ಕೀಲಿ ಹಾಕಿರ್ತಾರ ಅವರು ಆ ಸಿಬ್ಬಂದಿಗೆ ಅಷ್ಟೇ. ಆದ್ರೆ ತಾಲೂಕ್ಯಾತ್ ದೋನ್ ಅಮದಾರ ಅಸುನ್ ದೇಖಿಲ್ ತನಿ ಏಕ್ ಅವಧಿ ಪೂರ್ಣ ತಹಸೀಲ್ದಾರಾಚಿ ನಿಯುಕ್ತಿ ಕರ್ತಾ ಆಲಿ ನಾಹಿ, ತ್ಯಾಮುಳೆ ಆತಾ ಕಾಯ್ ಸಾರ್ವಜನಿಕಂಚ ಹಿತ್ ಪಾನಾರ ಅಸೆ ಬೋಲ್ಲೆ ಜಾತ ಆಹೆ. ಆತಾ ತರಿ ಅಧಿಕಾರಿ ಜನಪ್ರತಿನಿಧಿನಿ ಜಾಗೆ ಹೋಗುನ್ ತಾಲೂಕಾ ಪ್ರಶಾಸನಾತ್ ತಾಂಡವ್ ಕರತ್ ಅಸ್ಲೆಲ್ಯ ಸಮಸ್ಯಾಂಚ ಪರಿಹಾರ ಕರ್ನ್ಯಾಸ್ ಪ್ರಯತ್ನ ಕರ್ತಿಲ್ ಕಾ ಯಾಚಿ ವಾಟ್ ಪಹಾವಿ ಲಾಗ್ನಾರ ಆಹೆ.